ಧಾರಾವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಪ್ರದೀಪ್. ಅವ್ವ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅವ್ವ ಅಂತಂದ್ರೆ ಬರಿ ಅವ್ವ ಅಲ್ಲ, 9 ತಿಂಗಳು ಹೆತ್ತು ಹೊತ್ತು ಹೊಟ್ಟೆ ಒಳಗೆ ಇದ್ದಾಗಲೇ ನನ್ನ ಮಗ ಅಂತವನು ಇರಬೇಕು, ನನ್ನ ಮಗಳು ಇಂತವಳು ಇರಬೇಕು ಅಂತ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಎಲ್ಲಿಲ್ಲದ ದೇವರುಗಳಿಗೆ ಕೈ ಮುಕ್ಕೊಂಡು ಹರಕೆಗಳನ್ನು ತೀರಿಸುತ್ತಾ ನಮ್ಮನ್ನು ಈ ಪ್ರಪಂಚವನ್ನು ಪರಿಚಯ ಮಾಡುತ್ತಾರೆ. ಆದರೆ ಅಂತ ಅವನ ಪರಿಸ್ಥಿತಿ ಒಂದು ಸರಿ ಬೇರೆ ತರಹ ಆದಾಗ ಹೇಗಿರುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸಲೇಬೇಕು. ನಾನು ಈಗ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಸ್ಪತ್ರೆ ಮುಂದೆ ಇದ್ದೀನಿ. ಯಾಕಪ್ಪ ಆಸ್ಪತ್ರೆ ಮುಂದೆ ಇದ್ದೀನಿ ಅಂತ ನಿಮಗೂ ಕೂಡ ಕನ್ಫ್ಯೂಸ್ ಆಗಬಹುದು. ಆದರೆ ಒಳಗಡೆ ಒಂದು ದೃಶ್ಯ ತೋರಿಸ್ತೀವಿ, ಆ ದೃಶ್ಯ ತೋರಿಸಿದ್ರೆ ನಿಮಗೂ ಕೂಡ ಅನಿಸುತ್ತೆ ಎಂಥ ಭಯಂಕರವಾದ ದೃಶ್ಯ ಅಂತ. ನಿಮ್ಮ ಕರಳು ಕೂಡ ಒಂದು ಕ್ಷಣ ಕಿತ್ತು ಬರುವಂಗೆ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮಗೇನಾದರೂ ಸ್ವಲ್ಪ ನೆಗಡಿ ಕೆಮ್ಮು ಬಂದರೆ ಎಲ್ಲಿಲ್ಲದ ದವಾಖಾನೆಗಳಿಗೆ ಕರ್ಕೊಂಡು ಹೋಗಿ ತನ್ನ ಹತ್ರ ದುಡ್ಡಿರಲಿಲ್ಲ ಅಂತಂದರೂ ಸಾಲ ಶೂಲ ಮಾಡಿ ನಮ್ಮನ್ನು ಕರ್ಕೊಂಡ್ಬಂದು ಆರಾಮಾಗಿ ಮಾಡ್ತಾರೆ. ಆದರೆ ಇವತ್ತು ಅದೇ ತಾಯಿ ಪರಿಸ್ಥಿತಿ ಹದಗೆಟ್ಟಾಗ ಮಕ್ಕಳು ಹೇಗೆ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸಬೇಕಾಗಿರುವಂಥದ್ದು ಇವತ್ತು. ಹೌದು, ನಾನಿವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಸ್ಪತ್ರೆ ಮುಂದಗಡೆ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಕೂಡ ಕರ್ಕೊಂಡು ಹೋಗ್ತೀನಿ. ನನ್ನ ಕೈಯಲ್ಲಿ ನೀವು ನೋಡ್ಬೋದು ಅಡ್ಮಿಷನ್ ಕಾರ್ಡ್, ಇದು ಹೆಸರು ಸಂಗವ್ವ ಕೋಟೆ ಅಂತ. ಈ ಅಜ್ಜಿಯ ವಯಸ್ಸು 80 ವರ್ಷ. ಆದರೆ ಅಡ್ಮಿಷನ್ ಮಾಡಿ ಬರೋಬ್ಬರಿ ಇವತ್ತಿಗೆ 7 ದಿವಸ ಆಯಿತು. ಅಡ್ಮಿಷನ್ ಮಾಡಿ ಹೋದವರು ಇನ್ನೂವರೆಗೂ ಆಸ್ಪತ್ರೆಗೆ ಬಂದಿಲ್ಲ ಅಂತಂದರೆ ನೀವು ನಂಬಲೇಬೇಕು. ಆದರೆ ಆ ಅಜ್ಜಿಯ ಪರಿಸ್ಥಿತಿ ಇವತ್ತು ತುಂಬ ಹದಗೆಟ್ಟಿದೆ. ಆದರೆ ಆ ಅಜ್ಜಿ ಅಳಲನ್ನು ಕೇಳೋದಕ್ಕೆ ಮನೆಯವರು ಯಾರೂ ಬರ್ತಾ ಇಲ್ಲ. ಕಾಲ್ ಮಾಡಿದ್ರೆ 5 ನಿಮಿಷಕ್ಕೆ ಬರ್ತೀನಿ, 10 ನಿಮಿಷಕ್ಕೆ ಬರ್ತೀನಿ, ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂತ ಇಂದಿಗೆ ಅವರು ಯಾಮರ್ಸ್ತಾ ಇದ್ದು 7 ದಿವಸಗಳು ಕಳೆದು ಹೋದವು. ಅಂತ ಅಜ್ಜಿ ಪರಿಸ್ಥಿತಿನ ಒಂದ್ಸರಿ ಹೇಗಿದೆ ಅಂತ ನೀವು ಕೂಡ ನೋಡ್ಕೋಬಹುದು. ಬನ್ನಿ ಒಳಗಡೆ. ಜಮಖಂಡಿಯ ತಾಲೂಕು ಆಸ್ಪತ್ರೆಯ ಒಳಗಡೆ ಇದ್ದೀನಿ. ನಾನು ಹೇಳ್ದಂಗೆ ಸಂಗವ್ವ ಕೋಟೆ 80 ವರ್ಷದ ವಯೋವೃದ್ಧೆ. ಆದರೆ ಇಂತಹ ವಯಸ್ಸಾದ ಅಜ್ಜಿನ ಅವರು ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ 7 ದಿವಸ ಕಳೆದರೂ ಅಜ್ಜಿ ಹೇಗಿದ್ದಾಳೆ, ಅವ್ವ ಹೇಗಿದ್ದಾಳೆ ಅನ್ನೋ ಕನಿಕರ ಕೂಡ ಇಲ್ಲ ಅಂತಂದರೆ ನೀವು ನಂಬಲೇಬೇಕು. ಬನ್ನಿ, ಇವತ್ತು ಆ ಅಜ್ಜಿಯ ಹತ್ರ ನಾನಿದ್ದೀನಿ, ಅವಳನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಅಜ್ಜಿ ಯಾವ್ರವ್ರಿ? ಅಜ್ಜಿ ಜಮಖಂಡಿ ಅವ್ರಿ. ಅಲ್ಲ, ಮತ್ತ 7 ದಿವಸ ಆತ್ರಿ ಈಗ ನೀವು ಅಡ್ಮಿಟ್ ಆಗಿರಿ. ಯಾರು ಮನ್ಯಾಗ ಯಾರು ಇಲ್ಲನ್ರಿ ನಿಮ್ ಜೊತೆ? ಮಕ್ಕಳ್ರಿ? ನಿಮ್ಮ ಬಂಧುಗಳ್ರಿ, ರಿಲೇಷನ್ಗಳು ಯಾರು ಇಲ್ರಿ? ಊಟ ಮಾಡಿರಿ ಮಾಡಿರಿ. ಮತ್ತೀಗ ನೀವು ಎಲ್ಲಿಂದ ಬಂದ್ರಿ? ಅಲ್ರಿ, ಈಗ ನಿಮ್ನ ಇಲ್ಲಿ ತಂದು ಯಾರು ಬಿಟ್ಟು? ಅಲ್ಲ, ನೀವಾಗ್ಲೇ ಬರಂಗಿಲ್ರಿ, ವಯಸ್ಸಾಗೈತ್ ನಿಮ್ಗ. ನೀವ ಬಂದ್ರಿ? ಮತ್ತ ಇಲ್ಲಿ ಒಬ್ರ ನ್ಯಾಮಗೋಡ ಅಂತ ಹೇಳಿ ನಿಮ್ಮನ್ನ ಬಿಟ್ಟು ಹೋಗ್ಯಾರಲ್ರಿ ಇಲ್ಲಿ, ಅವ್ರ ಯಾರ್ರಿ? ಅವ್ರೇನಾಗ್ಬೇಕ್ರಿ ನಿಮಗ? ಸಂಬಂಧಿಕರ್ರಿ. ಮತ್ತ ಅವ್ರು ಫೋನ್ ಮಾಡಿದ್ರೆ ವಾಪಸ್ ಬರ್ವಾರಲ್ರಿ? ಯಾಕೆ ಬರಂಗಿಲ್ರಿ? ನಿಮ್ಮ ಮನೆ ಎಲ್ಲೈತ್ರಿ ಅಜ್ಜಿ? ನಮ್ಮ ಮನೆ ಎಲ್ಲ ಇಲ್ಲ, ಬಾಡಿಗೆ ಮನೆ. ಬಾಡಿಗೆ ಮನೆ ಒಳಗೆ ಅದರಿ. ಈಗ ನಿಮ್ಮ ಸದ್ಯಕ್ಕೆ ನೋಡ್ಕೊಳಕ್ಕೆ ಯಾರೂ ಇಲ್ಲರಿ. ವೀಕ್ಷಕರೇ, ಅಜ್ಜಿ ಹೇಳ್ತಾ ಇರುವಂಥದ್ದು ಏನಂತಂದರೆ ನಮ್ಗೆ ಯಾರೂ ಇಲ್ಲ, ಮಕ್ಕಳಿಲ್ಲ ಅಂತ. ಆದರೆ ಈ ಹಿಂದೆ 2 ದಿವಸದ ಹಿಂದ್ಗಡೆ ನಾನು ಈ ಅಜ್ಜಿಯ ಮೊಮ್ಮಕ್ಕಳ ಜೊತೆ ಮಾತಾಡಿದ್ದೀವಿ. ಆದರೆ ಅವರು ಹೇಳುವಂಥ ಪ್ರಕಾರ ಹೆಂಗೆ ಅಂತಂದರೆ, ಇಲ್ಲ ಸರ್, ಅಜ್ಜಿ ನಮ್ಮ ಮನೇಲೇ ಇದ್ಲು, ಆದರೆ ಎಲ್ಲರ ಜೊತೆ ಜಗಳ ಆಡ್ತಾಳೆ, ಆಮೇಲೆ ಬಾಯಿಗೆ ಬಂದಂಗೆಲ್ಲ ಎಲ್ರಿಗೂ ಮಾತಾಡ್ತಾಳೆ. ಆದರೆ ನಾವು ಎಷ್ಟೇ ಅವ್ರಿಗೆ ಕನ್ವಿನಿಯನ್ಸ್ ಮಾಡಿದ್ರೂ ಕೂಡ ಅಜ್ಜಿ ಕೇಳ್ತಿಲ್ಲ ಅಂತ ಹೇಳಿದ್ರು. ನಾನಂದೆ, ಅಲ್ಲ ರೀ, ಅದು ಏನೇ ಆಗಿರ್ಬೋದು, ಹಂಗಂತ ಸಂಬಂಧಗಳು ಮುಗಿಯೋದಿಲ್ಲ.
ಮಕ್ಕಳು ಮೊಮ್ಮಕ್ಕಳು ಅನ್ನುವಂತಹ ಸಂಬಂಧ ಮುಗಿಯೋದಿಲ್ಲ ವಯಸ್ಸಾದಂಗಾದಂಗೆಲ್ಲ ಚಿಕ್ಕ ಮಕ್ಕಳ ಬುದ್ಧಿ ಬರುತ್ತೆ ಅನ್ನೋದು ನಾವೆಲ್ಲರಿಗೂ ಕೂಡ ಕೇಳಿರ್ತೀವಿ ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಮಗೆ ನಾನು ಹಾಕ್ತಿರುವಂತ ಪ್ರಶ್ನೆ ಊಟ ಮಾಡಿರಿ ಅಜ್ಜಿ ಬೈಕ್ ಕೇಳಿದ್ರೆ ಏನು ಅಂತ ಹೇಳ್ತಾರೆ ಹೌದ್ರೆ ಏನು ಬೇಡ ಅಂತ ಹೇಳ್ತಾರೆ ಅಮ್ಮ ತಂ ಕೊಟ್ಟಿದೆ ಅಮ್ಮ ಬಿಡು ಹೋಗ್ತಾರೆ ಮನೆ ಹೋಗ್ತಿರಾ ಅಂದ್ರೆ ಮನೆ ಹೋಗ್ಲ ಅಂತಾರೆ ಇಲ್ಲೇ ಇರ್ತೀನಿ तले केड्सकोबेड्रि अज्जी आराम आगती जल्दी अलाक होग्री अलाक होग्री अज्जी ಈ ದೃಶ್ಯವನ್ನು ನೋಡಿದ್ರೆ ಮನಸ್ಸಿಗೆ ಎಂತವರು ಕರಳು ಕೂಡ ಕಿತ್ತು ಬರುತ್ತೆ ವಯಸ್ಸಿದ್ದಾಗ ಮಕ್ಕಳು ಹಂಗಿರಬೇಕು ಹಿಂಗಿರಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅದೇ ತಾಯಿಗೆ ವಯಸ್ಸಾದಾಗ ಯಾಕೆ ಹೀಗೆ ಮಾಡ್ತಾರೆ ಅನ್ನೋದು ನಮಗೆ ಇಲ್ಲಿವರೆಗೂ ಅರ್ಥ ಆಗ್ತಿಲ್ಲ ಆದರೆ ಆ ತಾಯಿಯ ಅಳಲನ್ನು ಕೇಳಿದ್ರೆ ನೀವು ನಿಮಗೂ ಕೂಡ ಅನ್ಸುತ್ತೆ ಅಯ್ಯೋ ಪಾಪ ಅಂತ ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸಂಗವ ಕೋಟೆ ಅನ್ನುವಂಥ 80 ವರ್ಷದ ಅಜ್ಜಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ನಾನು ಈ ಮೂಲಕ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಮಕ್ಕಳು ಮೊಮ್ಮಕ್ಕಳು ಒಂದ್ಸರಿ ಚಮಕಂಡಿ ಆಸ್ಪತ್ರೆಗೆ ಬನ್ನಿ ಬಂದು ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೋ ದಯವಿಟ್ಟು ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ ನಿಮಗೆ ಕಾಪಾಡ್ಕೊಳ್ಳಿ ಬಂದು ಕರ್ಕೊಂಡು ಹೋಗಿ ಅಂತಾನೂ ಕೂಡ ನಾನು ಹೇಳ್ತಿಲ್ಲ ಅಟ್ ಲೀಸ್ಟ್ ಬನ್ನಿ ಆ ಅಜ್ಜಿ ಖುಷಿ ಆಗ್ತಾಳೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲಿ ನಾವು ಬಂದುಬಿಟ್ರೆ ನಮ್ಮನ್ನೇ ಅವರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ ದಯವಿಟ್ಟು ನೀವು ಆ ಥರ ಭಾವಿಸೋಕೆ ಹೋಗಬೇಡಿ ಯಾಕಂದರೆ ಈಗಾಗಲೇ ನಾವು ಆ ಅಜ್ಜಿಗೆ ಸರಿಯಾದ ವ್ಯವಸ್ಥೆನ ಮಾಡ್ತೀವಿ ETH ಅಕ್ಷಯ ಪಾತ್ರೆ ಅಂತ ನಮ್ಮದು ಒಂದು ಅಂಗಸಂಸ್ಥೆ ಇದೆ ನಾವು ಅದರಿಂದ ನೋಡ್ಕೊಳ್ತೀವಿ ಪ್ರಾಬ್ಲಮ್ ಇಲ್ಲ ಆದರೆ ಸಂಬಂಧಗಳು ಮಾತ್ರ ದೂರ ಆಗಬಾರ್ದು ಆ ಅಜ್ಜಿ ಅಳುವನ್ನು ಒಂದ್ಸರಿ ಕೇಳಿದ್ರೆ ನಿಮ್ಮ ಕರುಳು ಏನು ಅನ್ಸಲ್ವೇನ್ರಿ ನಿಮಗೆ ದಯವಿಟ್ಟು ಬನ್ನಿ ಬಂದು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಗೆ ಒಂದ್ಸರಿ ವಿಸಿಟ್ ಮಾಡಿ ಬಂದು ನೋಡ್ಕೊಂಡೋಗಿ ಹಾಗೆ ಇಲ್ಲೊಬ್ಬರು ಸ್ಥಳೀಯರು ಈಗಾಗಲೇ ಆ ಅಜ್ಜಿ 7 ದಿವಸಗಳ ಕಾಲ ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಆದರೆ ಆ ಅಜ್ಜಿಯ ಒಂದಿಷ್ಟು ವ್ಯವಸ್ಥೆಗಳನ್ನು ಇವರು ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ ಸೊ ಅವರನ್ನು ಕೇಳೋಣ ಸರ್ ನಮಸ್ಕಾರ ಈಗ ಅಜ್ಜಿ ಎಷ್ಟು ದಿವಸ ಆಯ್ತು ಇಲ್ಲಿ ಅಡ್ಮಿಟ್ ಆಗಿ ನನ್ನ ಕಡೆ ಇಲ್ಲಿ ಒಂದು ಸರ್ 3 ದಿವಸ ಆಯ್ತು ಸರ್ ಇಲ್ಲಿ ಓಕೆ ನೀವು ಇಲ್ಲಿ ಅಡ್ಮಿಟ್ ಆದವರ ಸರ್ ಈಗ ಅವರನ್ನ ಈಗ ಒಂದಿಷ್ಟು ನೀವು ಇರೋವರು ನೀವು 3 ದಿವಸ ಏನು ಇದ್ರಲ್ಲ 3 ದಿವಸನೂ ನೀವೇ ನೋಡ್ಕೊಂಡಿದ್ದೀರಿ ಅಂತ ಅವರ ರಿಲೇಷನ್ಸ್ ಯಾರು ಬರಲಿಲ್ಲ ಬರಲಿಲ್ಲ ಸರ್ ಬಂದವರು ಈ ಕಡೆ ದೇವನೋ ಇಲ್ಲ ಆಮೇಲೆ ಬರ್ತೀವಿ ಈಮೇಲ್ ಬರ್ತೀವಿ ಫೋನ್ ಕಾಂಟ್ಯಾಕ್ಟ್ ಮಾಡೋದು ಅದೇ ಹೇಳ್ತಾರೆ ಸರ್ ಯಾರು ಬರಲಿಲ್ಲ ಯಾರು ಬರಕ್ಕೆ ತಯಾರಿ ಇಲ್ಲ ಸರ್ ನಾನು ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಚಾ ಕೊಡೋದು ಹಾಲು ಕೊಡೋದು ಎಳ್ನೀರು ತಂದು ಕೊಡೋದು ನಾನು ಮಾಡಿದ್ದೀನಿ ಸರ್ ಒಂದು ಅವ್ರಿಗೆ ಯಾರೂ ಇಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಇಲ್ಲಿ ಇದ್ದುಕೊಂಡು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಿದ್ದೀರಿ ಸೊ ನಿಮಗೆ ನಮ್ಮ ವಾಹಿನಿ ಕಡೆಯಿಂದ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ಮುಂದಿನ ಒಂದು ಜೀವನದಲ್ಲೊಂದು ಕತೆ ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗೆ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ